ಕೊನೆ ಚುನಾವಣೆ ಹೆಸರಲ್ಲಿ ರಮಾನ ರಣತಂತ್ರ ಮತ್ತೆ ವಿಧಾನಸೌಧಕ್ಕೆ ಹೋಗೋ ಲೆಕ್ಕಾಚಾರದಲ್ಲಿ ರಾಜೇಶ್ ನಾಯಕ ಈ ಬಾರಿ ಏನಾಗಲಿದೆ ಬಂಟ್ವಾಳ ಗದ್ದುಗೆ ಗುದ್ದಾಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಬಿಟ್ಟು ಜೋರಾಗಿ ಭಾರಿ ಮೆರವಣಿಗೆಯೊಂದಿಗೆ ರಾಜೇಶ್ ನಾಯಕ ನಾಮಿನೇಷನ್ ಫೈಲ್ ಮಾಡಿದ್ರು ನಾನು ಹಿಂದುತ್ವದ ಪ್ರತಿಪಾದಕ ನನಗೊಂದು ಮತ್ತೊಂದು ಅವಕಾಶ ಮಾಡಿಕೊಡಿ ಬಿ ಜೆ ಪಿ ಸರ್ಕಾರನೇ ಬರುತ್ತೆ ನಾನು ಕೂಡ ಮತ್ತೆ ವಿಧಾನಸೌಧಕ್ಕೆ ಹೋಗ್ತೀನಿ ಅಂತ ಎಲ್ಲ ಮಾತಾಡಿದ್ರು ಆದರೆ ರಮಾನಾಥ ರೈ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಕಡೆ ಕೊನೆ ಚುನಾವಣೆ ನಾನು ಕ್ಷೇತ್ರಕ್ಕಾಗಿ ದುಡ್ದಿದ್ದೀನಿ ನಾನು ಮತ್ತೆ ಸಚಿವನಾಗ್ತೀನಿ ಹ್ಮ್ ಹೀಗಾಗಿ ಈ ಬಾರಿ ನನ್ನದೇ ಲೆಕ್ಕಾಚಾರ ನನಗೆ ಅವಕಾಶ ಅನ್ನೋ ರೀತಿಯಲ್ಲಿ ಬಂಟ್ವಾಳದಲ್ಲಿ ಚುನಾವಣೆ ಸಾಗಿದೆ ರಮಾನಾಥ್ ರೈ ವರ್ಸಸ್ ರಾಜೇಶ್ ನಾಯಕ್ ಸೈಲೆಂಟ್ ಆಗಿದ್ದ ರಮಾನಾಥ ರೈ ಒಂದೇ ಸಲ ಆಕ್ಟಿವ್ ಆಗಿದ್ದಾರೆ ರಮಾನಾಥ ರೈ ಈಗ ಆಕ್ಟಿವ್ ಆಗಿದ್ದಾರೆ ಹೌದು ಈಗ ಅಲ್ಲ ಒಂದು ಎರಡು ತಿಂಗಳಿಂದಲೇ ಆಗಿದ್ದಾರೆ ಚುನಾವಣೆಗೋಸ್ಕರ ನಡೀತಾ ಇದೆ ಹ್ಮ್ ಇಲ್ಲೇನು ಕತೆ ಅಂತಂದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಹಾನಿ ರಮಾನಾಥ್ ರೈ ವರ್ಸಸ್ ರಾಜೇಶ್ ನಾಯಕ್ ನಡುವೆ ಹಣ ಹಾನಿ ಕಳೆದ ಬಾರಿ ರಮಾನಾಥ್ ರೈ ಎಂಬತ್ತೊಂದು ಸಾವಿರ ಓಟ್ ಪಡೆದಿದ್ರು ರಾಜೇಶ್ ನಾಯಕ್ ತೊಂಬತ್ತೇಳು ಸಾವಿರ ಮತಗಳನ್ನ ಪಡೆದು ಸರಿ ಸುಮಾರು ಹದಿನೈದು ಹದಿನಾರು ಸಾವಿರ ಮತಗಳ ಅಂತರದಲ್ಲಿ ಗೆದ್ರು ಹೌದು ಈ ಬಾರಿ ಏನು ರಮಾನಾಥ್ ರೈ ನನ್ನ ಕಡೆ ಚುನಾವಣೆ ಅವಕಾಶ ಕಳೆದ ಬಾರಿ ಏನಾಯ್ತು ಶ್ರೀರಾಮ್ ಶಾಲ್ ಅಯ್ಯವರು ಫುಡ್ ಅನ್ನ ಅವಾಯ್ಡ್ ಮಾಡಿದ್ರು ಎಲ್ಲವೂ ಬಂತು ರಮಾನಾಥ್ ರೈ ಸೀನಿಯರ್ ಪೊಲಿಟಿಷಿಯನ್ ರಮಾನಾಥ್ ರೈ ದುಷ್ಟ ಅಲ್ಲ ಆದ್ರೆ ಅತಿಯಾಗಿ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಹಿಂದೂ ವಿರೋಧಿ ನಡವಳಿಕೆಗಳು ಅಂತ ಭಾಸ ಆಯ್ತಲ್ಲ ಅದು ಇವ್ರಿಗೆ ಇದಾಯ್ತು ಈಗ ಅವರು ಸೋತು ಮನೇಲಿ ಕೂತಾಗ ಆ ಚಾರ್ ಮೀನು ಹಳೇದಿತ್ತ ನೆಗೆಟಿವಿಟಿ ಹೋಯ್ತು ರಾಜೇಶ್ ನಾಯ್ಕರು ಸರ್ಕಾರ ಇತ್ತಿಲ್ಲಿ ಹ್ಮ್ ಯಾವ ರೀತಿ ಕೆಲಸ ಮಾಡಿದಾರೆ ಅನ್ನೋದು ಕೌಂಟಿಗೆ ಬರುತ್ತೆ ಇಷ್ಟು ವರ್ಷ ರಮಾನಾ ತರ ಇದ್ದಾಗ ಹೇಗಿತ್ತು ಕ್ಷೇತ್ರ ಹೌದು ಈಗ ಹೇಗಿದೆ ಅನ್ನೋ ಕಂಪಾರಿಸ ಆ ಕ್ಷೇತ್ರ ಜನ ನೋಡ್ತಾ ಇದ್ದಾರೆ ಮತ್ತ್ ಇವ್ರು ಕೇಳ್ತಾರೆ ನಂಗ ಅವಕಾಶ ಮಾಡಿ ಹೌದು ರಾಜೇಶ್ ನಾಯಿ ಗೆದ್ರೆ ಮಿನಿಸ್ಟ ಆಗಲ್ಲ ರಮಾನ ತರ ಗೆದ್ದಾರೆ ಅವ್ರ ಸರ್ಕಾರ ಬಂದ್ರೆ ಮಿನಿಸ್ಟಾ ಹಾಗೆ ಸರ್ಕಾರ ಬಂದ್ರೆ ಸರ್ಕಾರ ಬಂದ್ರೆ ಬಂದರೆ ಬಂದರೆ ಸಚಿವ ಅದ್ಲಾ ಕಡೆ ಯುಟಿ ಕಾದರ್ ನಾ ಹೊರ್ತು ಈಗ ಕಣದಲ್ಲಿ ಇರತಕ್ಕಂತ ಕಾಂಗ್ರೆಸ್ ಸಿಗರಲ್ಲಿ ಲೋಬೋ ಬರಲ್ಲ ಅವ್ರಿಗೆಲ್ಲ ಅವಕಾಶ ಮಾಡ್ಕೊಡೋದೇನೋ ಸ್ವಲ್ಪ ತಿರ ಕಷ ಅನ್ಕೋತ್ರಿ ಹ್ಮ್ ಅವಕಾಶ ಆಗತ್ತೆ ಆಗತ್ತೆ ಮಿಥುನ್ ರೈಗೆ ಆಗಲ್ಲ ಆಗಲ್ಲ ರಕ್ಷಿತ್ ಶಿವರಾಮ್ಗೆ ಆಗಲ್ಲ ಅಂದ್ರೆ ಅವಕಾಶ ಹಾಗಾಗಿ ಅವಕಾಶ್ರು ಆಗ್ತಾರೆ ಕಾದರ್ ಒಬ್ರು ಆಗ್ತಾರೆ ಇವ್ರೊಬ್ಬರು ಆಗ್ತಾರೆ ಹಾಗಾಗಿ ಜನ ಏನ್ ತೀರ್ಮಾನ ಮಾಡ್ತಾರೆ ನೋಡ್ಬೇಕು ಮಾಡಬಹುದಾ ಅಂತ ಮಾಡಬಾರದು ಅನ್ನಲಿಕ್ಕೆ ಕಾರಣಗಳು ಇಲ್ಲ ಹೌದು ಮಾಡಬಹುದು ಅನ್ನೋದಕ್ಕೂ ಕಾರಣಗಳು ಕೂಡ ಒಂದಷ್ಟಿಲ್ಲ ಇಲ್ಲ ಇಬ್ಬರು ದುಷ್ಟರಲ್ಲ ನಿಜ ಜನಕ್ಕೆ ಬಹಳ ಒಂದ್ ಸ್ವಲ್ಪ ಸವಾಲು ಇದು ಬಂಟ್ವಾಳದಲ್ಲಿ ನೋಡ್ಬೇಕೇನಾಗತ್ತೆ ಆ ಪದ್ಮರಾಜ್ ಅವ್ರಿಗೆ ಏನಾರ ಅವಕಾಶ ಕೊಟ್ಟಿದ್ರೆ ಸೌತ್ ಅಲ್ಲಿ ಇಲ್ಲಿ ಲಾಭ ಆಗಿರೋದು ಅಂತಿದೆ ಹೌದು ಅಲ್ವಾ ಹೌದು ಪದ್ಮರಾಜ್ ಅವ್ರ ಯಾಕೋ ಸೈಲೆಂಟ್ ಆಗ್ಬಿಟ್ಟು ಆದರೂ ಮಾತಾಡಿದ್ರ ಆಮೇಲೆ ಅವ್ರ ಇಲ್ಲ ಮತ್ತೆ ಮಳೆ ಮಾಡ್ಲಿಲ್ಲ ಅವ್ರು ಮಾಡಿ ಬೇಜಾರ್ ಆಗಿರ್ತಾರೆ ನಂತರ ಮಾಡಿ ಹ್ಮ್ ಹ್ಮ್ ಹಿಂಗೆ ಸೊ ಹೇಳಕ್ಕಾಗಲ್ಲ ಟಫ್ ಫೈಟ್ ಇದೆ ಇಬ್ಬರು ಕೂಡ ಕೇಳ್ತಾವ್ರೆ ಹೌದು ಆ ಇಲ್ಲೇನು ಅಂತಂದ್ರೆ ನನ್ಗೊಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾವ್ರೆ ಇವ್ರು ನನ್ ಕಡೆ ಅವಕಾಶ ಅಂತ ಇವ್ರು ಹೇಳ್ತಾವ್ರೆ ನೋಡ್ಬೇಕು ನೋಡಬೇಕು ರಮಾನ ತರ ಗೆದ್ದರೆ ಹೌದು ಅವ್ರದ್ದು ಸರ್ಕಾರ ಬಂದರೆ ಅವರು ಸಚಿವರಾಗ್ತಾರೆ ನಿಜ ಜನ ತೀರ್ಮಾನ ಮಾಡಬೇಕು ಎಸ್ ವೀಕ್ಷಕರ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆದರೆ ಕರ್ನಾಟಕಕ್ಕೆ ಸೂಕ್ತ ಅನ್ನೋದನ್ನ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಅರ್ಹರು ಯೋಗ್ಯರು ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ನೀವೇ ಕಂಟಿನ್ಯೂ ಮಾಡಿ ಅಯೋಗ್ಯರ್ಗೆ ಯಾರಿಗೂ ಅವಕಾಶ ಕೊಡಬೇಡಿ ನಿಮ್ಮ ಕ್ಷೇತ್ರದ ಉತ್ತಮ ಅಭ್ಯರ್ಥಿಯನ್ನು ಕಳಿಸಿ ಎಲ್ಲ ಅಯೋಗ್ಯರೇ ಶಿವು ಶಿವ ನೋಟಾಗಾರ ಓಟ್ ಹಾಕಿ ಓಟ್ ಹಾಕೋದು ಮಿಸ್ ಮಾಡಕ್ ಹೋಗ್ಬೇಡಿ ಹೌದು ಸೊ ಹಾಗೆ ಯೋಗ್ಯರ್ ವಿಧಾನಸೌಧಕ್ಕೆ ಬರಬೇಕು ಸಮರ್ಥ ವಿಧಾನಸೌಧಕ್ ಬರಬೇಕು ನಿಮ್ಮ ಕ್ಷೇತ್ರದ ಸಮಸ್ಯೆ ಹೇಳೋರ್ ಬರಬೇಕು ಶಾಸಕ ಆಗಿ ಸೇವೆ ಮಾಡೋರ್ಬೇಕು ಶಾಸಕ ಆಗಿ ಶೋಕಿ ಮಾಡೋರ್ ಬೇಡ ಹೌದು ಹ್ಮ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಜನರ ಮೇಲೆ ಜವಾಬ್ದಾರಿ ಇದೆ ಹೌದು ಯೋಗ್ಯರನ್ನ ಆಯ್ಕೆ ಮಾಡಿ ಪಕ್ಷ ಜಾತಿ ಧರ್ಮ ಯಾವುದು ನೋಡಕ್ ಹೋಗ್ಬೇಡಿ ಹೌದು ಸರಿನಾ ధన్యవాదాలు ఇది కర్ణాటక టీవీ వి కన్నడిగర ధ్వని